ನಿಜವಾಗ್ಲೂ ಬಾರು ಗಂಡ್ ಮಕ್ಳ ತವರು ಗಂಡ್ ಮಕ್ಳ ತವರು ಅನ್ನಕ್ ಬಂದಿಲ್ಲ ಅಂತ ಬೈಬೇಡಿ ನೀವು ಹನಿ ನೀರಾವರಿ. ಮೇಡಮ್, ಲೇಡೀಸು ಮಹಿಳೆಯರೆಲ್ಲ ತಣ್ಣ ಮಜ್ಜಿಗೆ ಜ್ಯೂಸ್ ಎಲ್ಲ ಕುಡಿತಾರೆ, ಇನ್ನು ಜೆಂಟ್ಸ್ ಎಲ್ಲ ಬಂದ್ಬಿಟ್ಟು ಬಿಯರು, ಕಿಂಗ್ ಫಿಶರು, ನಾಕೌಟು. ಕುಡಿಯದಿದ್ದರೆ ಈ ಜನ ನಡೆಯಲಾರದೋ ಜೀವನ. ನೆಪ ಮಾತ್ರ ಅಷ್ಟೇ, ಸುಮ್ಮನೆ ನೆಪ. ಆಲ್ಕೋಹಾಲ್ ಮಿಕ್ಸ್ ತಾನೇ ಅದು, ಆಲ್ಕೋಹಾಲ್ ಯಾವ ಸೇರಿದ್ರು, ಬಿಯರ್ ಸೇರಿದ್ರು ಅಷ್ಟೇ, ಬ್ರಾಂಡಿ ಸೇರಿದ್ರು ಸೇರಿದ್ರು ಅಷ್ಟೇ. ಒಂದ್ ಬಾಟ್ಲ್ ನೀರ್ ತಗೊಂಬಪ್ಪ ಅಂದ್ರೆ ತಗೊಂಬರಕ್ ಆಗಲ್ಲ. ಎಣ್ಣೆ ಬೇಕು, ಅಣ್ಣ ಸಕ್ಕರೆ ಜಾಸ್ತಿ ಆಯ್ತದೆ, ಅದಕ್ಕೇನೋ ಸ್ವಲ್ಪ ಕೋಲ್ ಮಾಡಿದ್ರೆ ಎಲ್ಲಿ ಕೆಲಸ ಮಾಡೋದು ಸಾಲ್ತಾ ಇಲ್ಲ. ಕುಡಿತೇವೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವಾಗಾದ್ರೆ ಹೋಗಿ ಕುಡಿತಾ ಇರ್ತೀವಿ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ನಿಮ್ಮ ಗೌಡ್ ಹುಡುಗಿ ಭೂಮಿಕಾ. ಅಬ್ಬಬ್ಬಾ, ಏನು ಬಿಸಿಲಿದೆ, ಏನು ಸೆಕೆ ಇದೆ. ಜನರು ಇದರಿಂದ ಪಾರಾಗೋಕೆ ಅಂತ ಮಜ್ಜಿಗೆ ಕುಡಿತಾರೆ, ಕೋಲ್ಡ್ ಜ್ಯೂಸ್ ಸೇವಿಸ್ತಾರೆ, ಐಸ್ ಕ್ರೀಮ್ ತಿಂತಾರೆ. ಆದರೆ ಮದ್ಯ ಪ್ರಿಯರು ಬಿಯರ್ ಕುಡಿಯೋದು ಜಾಸ್ತಿ ಆಗಿದೆಯಂತೆ. ಈ ಸಣ್ಣ ಅಂಗಡಿಗಳಲ್ಲಿ 15-20 ಬಾಕ್ಸ್ ಬಿಯರ್ ಸೇಲ್ ಆಗ್ತಿತ್ತಂತೆ, ಆದರೆ ಈಗ 40 ಬಾಕ್ಸ್ ಸೇಲ್ ಆಗ್ತಿದೆಯಂತೆ. ಹಾಗಾದರೆ ಇದ್ರ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ, ಬನ್ನಿ. ಸರಿ, ಈಗ ಸೆಕೆಗಾಲದಲ್ಲಿ ನಾವುಗಳೆಲ್ಲ ಎಳ್ನೀರು, ಮಜ್ಜಿಗೆ ಮತ್ತು ಜ್ಯೂಸ್ಗಳನ್ನು ಹುಡುಕ್ತಾ ಇರ್ತೀವಿ. ಆದರೆ ಈ ಮದ್ಯ ಪ್ರಿಯರು ಬಿಯರ್ನ ಹುಡುಕೊಂಡು ಹೋಯ್ತವರಲ್ಲ, ಏನು ಹೇಳ್ತೀರಾ? ನೀವು ಮದ್ಯ ಕುಡಿತೀರಾ? ನಾವು ಎಣ್ಣೆ ಹೊಡೆಯಲ್ಲ, ಮಜ್ಜಿಗೆ ಕುಡಿತೀವಿ. ಮತ್ತು ಬಿಯರು ಅಂತ ಜಾಸ್ತಿ, ಬಿಯರ್ ಕೋಲ್ಡು ಅಂತ ಬಿಯರ್ ಹೊಡಿತಾರೆ. ಏನೋ ಸ್ವಲ್ಪ ಆಡಿಸಿದ್ರೆ ಏನೋ ವೀಟ್ ಏನೋ ಅಂತಾರದಕ್ಕೆ ಹಂಗೆ ಆಡಿಸ್ಬಿಡಲ್ಲ, ಬಿಯರು ಕೂಲಿಂದ ಹೊಡಿತಾರೆ ಅಷ್ಟೇ. ಪ್ರೊಡಕ್ಷನ್ ಈಗ ಜಾಸ್ತಿ ಆಗಿದೆ ಸರ್, ನೀರು ಸಿಗ್ತಾ ಇಲ್ವಲ್ಲ ಅದಕ್ಕೆ ಬಿಯರ್ ಜಾಸ್ತಿ ಹೊಡಿತಾ ಇದಾರೆ. ಹೌದು, ಎಲೆಕ್ಷನ್ ಆಗೈತಲ್ವ? ಅಲ್ಲ, ಅದಕ್ಕೆ ಮುಂಚೆ ಶುರುವಾಗಿರೋ ಪ್ರಭಾವ ಇದು. ಹೌದು ಹೌದು. ಥ್ಯಾಂಕ್ ಯು. ಓಕೆ, ಚೆಕ್ ಆಯ್ತು ಅಂದ್ರೆ ಏನು ಮಾಡ್ತೀರಾ? ನಾವೇ ಅದಕ್ಕೆ ನಾವೇನು ಮಲ್ಯ? ಅಲ್ಲ, ನಿಮಗೆ ಚೆಕ್ ಆಯ್ತು ಏನೋ ಸ್ವಲ್ಪ ಏನೋ ಎತ್ಕೊಂಡು ಬಂದು ಕೊಡ್ತೀರಾ ಸಾಲ? ನಾವು ಕೊಡ್ಬೇಕಾ? ಮತ್ತೆ ನಾವು ಹಿಂಗೆ ನೀವೇನು ಇದು ಮಾಡ್ತಾ ಇರೋದು? ಅಲ್ಲ, ಈಗ ಸೆಕೆ ಜಾಸ್ತಿ ಆಯ್ತಾ ಇದೆ, ಅದಕ್ಕೇನೋ ಸ್ವಲ್ಪ ಕೋಲ್ ಮಾಡ್ತೀರಾ? ಅದೇ ಬಿಯರ್ ಜಾಸ್ತಿ, ಬಿಯರ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಅಂತ ಕುಡಿಬೋದು ತಾನೇ? ಕೊಡು, ನಾನೇ ಕೊಡ್ಲಿ. ಮತ್ತೆ ಮಾಮೂಲಿ ಇದೇ ಇರ್ತದ, ಅದಕ್ಕೆ ನಾವೇನ್ ಮಾಡ್ಲಿ, ಜನರು ಏನು ಮಾಡಕ್ ಆಗಲ್ಲ. ಸ್ವಲ್ಪ ಮತ್ತೆ ಏನ್ ನಮ್ಮದ್ರಿಗೆ ನೀವ್ ಇಂಟರ್ವ್ಯೂಗ್ ಬಂದಿದ್ರೆ ಅವ್ರೇನೋ ವೀಡಿಯೋ ಮಾಡ್ಲಿ, ನಾವ್ ಬೇಡನಲ್ಲ ಸೆಕೆ ಅಂತ ಇವಾಗ, ಅದಕ್ಕೆ ನಾವೇನ್ ಮಾಡ್ಲಿ ಇದಕ್ಕೊ ಹೇಳಿ. ಏನು ಹೇಳಿ, ನಿನ್ಗೆ ಏನು ಸಮಾಧಾನ ಹೇಳ್ಬೇಕು? ಸೆಕೆ ಜಾಸ್ತಿ ಇರೋದ್ರಿಂದ ಕೆಲವರು ಈ ಮಜ್ಜಿಗೆ, ಐಸ್ ಕ್ರೀಮು ಅಥವಾ ಕೋಲ್ಡ್ ಜ್ಯೂಸ್, ಫ್ರೂಟ್ ಜ್ಯೂಸ್ಗಳನ್ನ ಸೇರಿಸ್ತಾರೆ. ಆದ್ರೆ ಕೆಲವರು ಬಿಯರ್ನ ಜಾಸ್ತಿ ಕುಡಿ, ಯಾರೋ ಒಂದು ಕೊಟ್ರೆ ನಾವು ಯಾರೋ ಒಂದು ಕುಡಿತೀವಿ. ಕೊಟ್ರೇನೆ ಕುಡಿಯೋದು? ನಮ್ಮ ಹತ್ರ ದುಡ್ಡು ಇಲ್ಲ, ಎಲ್ಲಿ ಕೆಲಸ ಮಾಡೋದು ಸಾಲ್ತಾ ಇಲ್ಲ. ಕುಡಿತೇವೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವಾಗಾದ್ರೆ ಹೋಗಿ ಕುಡಿತಾ ಇರ್ತೀವಿ. ಹೌದಾ? ನೀರು ಕುಡಿಬಾರ್ದಂತ ನಾವು. ಈಗ ನಾವ್ ಏನ್ ಮಾಡ್ಬೇಕು? ನಿಮ್ಗು ನಿಲ್ಸಬೇಕ? ಗೌರ್ಮೆಂಟ್ ಸ್ಟಾಪ್ ಮಾಡಿ, ಗೌರ್ಮೆಂಟ್ ಆದಾಯ ಬೇಕಲ್ಲ. ಹೌದು, ಅದೇನು ನಿಲ್ಸಕ್ಕಾಗಲ್ಲ. ನಾವು ನೀವ್ ಆಸ್ತಿ, ನಮ್ಮ ಹೆಸರು ಇರ್ಲಿ, ನಮ್ಮ ಹೆಸರು ಕಟ್ಕೊಂಡು ನೀವೇನ್ ಮಾಡಕ್ಕಾಗಲ್ಲ. ನಮ್ಮ ಕಡೆ ಲೇಡೀಸ್ ಜಾಸ್ತಿ ಆಗ್ಬಿಟ್ರೆ ಇವಾಗ ಕುಡಿಯೋರು. ಓ, ನಡಿ ಎಷ್ಟು ಬೇಕಾದ್ರೆ ತೋರಿಸಿ ಬರ್ಗಲಲ್ಲ ನೋಡವ್ ಮಾಡ್ತಾವ. ಕ್ಯಾಮ್ರಾ ಬಂತು ಅಂತ ಹೆಂಗ್ ಬೇಕಂಗೆ ನುಗ್ಗಿ ನುಗ್ಗಿ. ನಾವೇ ತಪ್ಪು ಮಾತಾಡಿಲ್ಲ, ಹೆಂಗ್ ಅಷ್ಟು ಹಿಂಗೇನ್ ಬೇಕು? ಆಯ್ತು, ಹೋಗ್ರಿ, ಸಾಕು.
ಹೌದು, ನಾವು ಬಿಯರ್ ಕುಡಿತೀವಿ, ಪ್ರೊಡಕ್ಷನ್ ಜಾಸ್ತಿ ಆದರೆ ನಮಗೇನು, ಅದನ್ನ ಸೇವಿಸೋದನ್ನ ನಾವು ಬಿಡಲ್ಲ ಅಂತ ಕೂಡ ಜನರು ಹೇಳಿದ್ರು. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಮ್ ಟಿ ವಿ, ಇದು ಜನಸಾಮಾನ್ಯರ ಶಕ್ತಿ. ಪ್ರೊಡಕ್ಷನ್ ಜಾಸ್ತಿ ಆಗಿದೆಯಂತೆ ಈಗ ಬಿಯರ್ ಬಗ್ಗೆ, ಬಿಯರ್ದು ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಬಿಸಿಲು ಜಾಸ್ತಿ ಇದೆಯಲ್ಲ ಮೇಡಮ್, ಹಂಗಾಗಿ ಎಲ್ಲ ಬಿಯರ್ ಜಾಸ್ತಿ ಕುಡಿತಾ ಇದ್ದಾರೆ ಅಷ್ಟೇ. ಅಲ್ಲ, ಮೊದ್ಲೆಲ್ಲರೂ ಈ ಏನಂತಾರೆ ಮಜ್ಜಿಗೆ ಐಸ್ ಕ್ರೀಮು ಆ ಥರ, ಈಗ ಬಿಯರ್ನೇ ಒಂದು ಕೂಲ್ ಡ್ರಿಂಕ್ ಮಾಡ್ಕೊಬಿಟ್ಟವರಲ್ಲ. ಹೌದು, ಮಜ್ಜಿಗೆ ಎಲ್ಲ ಕುಡಿಬೋದು, ಎಲ್ತು ಎಲ್ತ್ ಒಳ್ಳೆಯದು. ನಿಮ್ ಕುಡಿಯೋ ಅಭ್ಯಾಸ ಇದೆಯಾ ಬಿಯರು? ಬಿಯರ್ ಗೇರ್ ಎಲ್ಲ ಕುಡ್ದಿಲ್ಲ, ಬರೀ ಎಣ್ಣೆ ಕುಡಿತೀರಾ? ಇಲ್ಲ, ಜ್ಯೂಸ್ ಮಾತ್ರ, ಕೂಲ್ ಡ್ರಿಂಕ್ಸ್ ಜ್ಯೂಸ್ ಕುಡಿದ್ರೆ ಒಳ್ಳೇದು. ಅಂದರೆ ಬಿಸಿಲು ಜಾಸ್ತಿ ಅಂದರೆ ಈಗ ಬಿಯರ್ ಜಾಸ್ತಿ ಕುಡಿತಾ ಇದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಓಕೆ, ಒಪಿನಿಯನ್ ಹೇಳ್ಬೋದು, ಬಿಯರ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಈಗ. ಸಣ್ಣ ಅಂಗಡಿಗಳಲ್ಲಿ, ಮದ್ಯ ಅಂಗಡಿಗಳಲ್ಲಿ 15-20 ಬಾಕ್ಸ್ ಸೇಲ್ ಆಗ್ತಿತ್ತು, ಈಗ ಸುಮಾರು ಬರೋಬ್ಬರಿ 30 ಬಾಕ್ಸ್ ಕೂಡ ಹೋಗ್ತಾ ಇದೆಯಂತೆ. ಕೋಲ್ಡ್ ಫ್ರಿಡ್ಜ್ಗಳಲ್ಲೆಲ್ಲ ಕೋಲ್ಡ್ ಇರುತ್ತಲ್ಲ, ಮೋಸ್ಟ್ಲಿ ಕೋಲ್ಡ್ಗೆ ನಾವು ಕುಡಿತಾ ಇರ್ತಾರೆ ಏನು ಗೊತ್ತಿಲ್ಲ. ಅದೇ ಮಜ್ಜಿಗೆ ಅವೆಲ್ಲನೂ ಸಿಗುತ್ತಲ್ಲ, ಅದು ಕೋಲ್ಡೇ ಅಲ್ವಾ, ಕುಡಿಬೋದು. ಅದನ್ನು ಕಮ್ಮಿ ಮಾಡಿ ಕುಡೀರಿ ಅಷ್ಟೇ. ಕುಡಿಯೋ ಅಭ್ಯಾಸ ಇದೆಯಾ ನಿಮಗೆ? ಅವೆಲ್ಲ ಕುಡ್ದೆಲ್ಲ ಬಿಟ್ಟು ಹೋಗಿದ್ವಿ. ಅಲ್ಲ, ಇಷ್ಟೊಂದು ಡಿಮ್ಯಾಂಡ್ ಬಂದ್ಬಿಟ್ಟಿದೆಯಲ್ಲ, ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡು, ಬಿಯರ್ಗೆ ಸಖತ್ ಡಿಮ್ಯಾಂಡ್ ಅಪ್ಪು ಅಂತ. ಬೀರಲ್ಲ ಎಂತೆಂತ ಕೊಡ ಬೆಳೆ ಸುಮ್ಮನೆ ಆಗ್ಬಿಟ್ಟಿದ್ವಿ. ನೀವು ಯಾವ ಬ್ರ್ಯಾಂಡ್ ಕುಡಿತಿದ್ರಿ? ನಾವು ಬೋಟಿ ರಾಜ ಎಂತೆಂತ ಕುಡ್ದಲ್ಲ, ಅಲ್ಲ ಎಲ್ಲ ರಾಶಿ ಸುಮ್ಮನೆ ಆಗಿದೆ. ಅಲ್ಲ, ಬಿಯರ್ ಕುಡಿದ್ರೆ ದಪ್ಪ ಆಯ್ತಾರಂತೆ? ಏನು ದಪ್ಪ ಆಗಲ್ಲ, ಯಾ ಮಾಮೂಲು ಇದ್ದಂಗೆ ಇರ್ತಾರೆ, ದಪ್ಪ ಗಿಪ್ಪ ಏನು ಆಗಲ್ಲ. ನೀವೀಗ ಶೆಕೆಗೆ ಬಿಯರ್ ಚೂಸ್ ಮಾಡ್ತೀರಾ ಇಲ್ಲ ಕೂಲ್ ಡ್ರಿಂಕ್ಸ್? ಯಾವುದೂ ಇಲ್ಲ, ನೀವು ವಾಟರ್ ವಾಟರ್ ನೀರು ವಾಟರ್ ನೋಡ್ಕೊಳ್ಳಿ, ವಾಟರ್ ಚಾ ಮಾಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಕುಡಿಬೇಡ, ಮನೆ ಹಾಳಾಗುತ್ತೆ, ಸಂಸಾರ. ಏನೇ ಆದ್ರೂ ಕುಡಿಯೋದಂತೂ ಬಿಡೋದಿಲ್ಲ, ಎಷ್ಟೇ ರೇಟ್ ಸರ್ಕಾರ ಮಾಡಿದ್ರು ಅದನ್ನು ಬಿಡೋದಿಲ್ಲ. ಅದರಲ್ಲೇ ಸರ್ಕಾರ ಇವಾಗ ಮೇಲೆ ಸರ್ಕಾರ ಈಗ ನಡೆಯುತ್ತಿದೆ, ಅದರಿಂದ ಅದಕ್ಕೆ ಅದು ಕಡಿಮೆ ಆಗಲ್ಲ. ಬ್ಯಾನ್ ಮಾಡ್ಬಿಟ್ರೆ ಮನೆ ಉದ್ದಾರ ಆಗುತ್ತೆ. ಅವರಿಂದಲೇ ಗೌರ್ಮೆಂಟ್ ಗೆ ಲಾಭ ಜಾಸ್ತಿ. ಎಣ್ಣೆ ಎಣ್ಣೆ ಮನುಷ್ಯರಲ್ಲ ನಾವು. ಅಲ್ಲ, ನೀವು ಎಣ್ಣೆ ಮನುಷ್ಯರಲ್ಲ ಸರ್, ಬಟ್ ಏನಂದ್ರೆ ಈಗ ಶೆಕೆಗಾಲದಲ್ಲಿ ನೀವುಗಳೆಲ್ಲ ಕೋಲ್ಡ್ ಆಗಿರುವಂತಹ ಜ್ಯೂಸು, ಹಣ್ಣಿನ ಜ್ಯೂಸು, ಮಜ್ಜಿಗೆ ಈ ತರ ಪ್ರಿಫರ್ ಮಾಡ್ತೀರಾ. ಆದ್ರೆ ಇನ್ ಕೆಲವರು ಚಿಲ್ಡ್ ಆಗಿ ಬಿಯರ್ ಕುಡಿತಾ ಇದಾರೆ. ಹೌದು, ನಾನು ಪೇಪರ್ದಲ್ಲಿ ನೋಡ್ತೇನೆ ಬಿಯರ್ ಜಾಸ್ತಿ ಸೇಲ್ ಆಗುತ್ತೆ ಅಂತೇಳಿ, ಈ ಶೆಕೆಗೋಸ್ಕರ ತಂಪಾಲಿ ಅಂತೇಳಿ ಬಿಯರ್ ಕುಡಿತಾರಾ? ಅಷ್ಟೇನಾ, ಅಥವಾ ಬಿಯರ್ ಕುಡಿದ್ರೆ ದಪ್ಪ ಆಗ್ತಾರಲ್ಲ, ಈ ಕಾರಣಕ್ಕೂ ಕುಡಿತಾರಾ? ಹೌದಾ, ನಾವು ಕುಡಿಯೋರಲ್ಲ ಮೇಡಮ್. ಈಗ ಬಿಡ್ರಿ, ಶೆಕೆಗಾಲದಲ್ಲಿ ನೀವುಗಳೆಲ್ಲ ಏನ್ ಪ್ರಿಫರ್ ಮಾಡ್ತೀರಾ? ಏನ್ ಮಾಡೋದೈತೆ ಮೇಡಮ್, ಹಳ್ಳ ಕುತ್ಕೊಂತ ಆರಾಮಾಗಿ ಹೋಯ್ತು. ಕುಡಿಯೋದಕ್ಕೆ ಏನ್ ಪ್ರಿಫರ್ ಮಾಡ್ತೀರಾ ಸರ್? ಕುಡಿಯಕ್ ನೀರೇ ಅಷ್ಟೇ ಕುಡಿಯೋದು, ಕೂಲ್ ಡ್ರಿಂಕ್ಸ್ ಕುಡಿಯೋದು. ಆದ್ರೆ ಈಗ ಬಿಯರ್ ರೇಟು ಜಾಸ್ತಿ ಆಗ್ಬಹುದೇನೋ, ಅದು ಬಿಟ್ರೆ ಬಿಯರ್ದು ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗಿದೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಾವು ಕುಡಿಯೋರಲ್ಲ ಮೇಡಮ್. ಅಲ್ಲ, ಕುಡಿಯೋರಲ್ಲ ಸರ್, ಕುಡಿಯೋದ್ರ ಬಗ್ಗೆ ಹೇಳ್ಬೋದಲ್ಲ? ಇಲ್ಲ ಇಲ್ಲ, ಆ ತರ ಏನು. ಏನ್ ಹೇಳ್ತೀರಾ, ಕುಡಿಯೋ ಅಭ್ಯಾಸ ಇದೆಯಾ? ಬಿಯರ್ ಕುಡಿದ್ರೆ ದಪ್ಪ ಆಗ್ತಾರೆ ಅಂತ ಕುಡಿತಾರಾ, ಅಥವಾ ಏನಾದ್ರು ವೆದರಿಗೆ ಕೋಲ್ಡ್ ಆಗಿರ್ಲಿ ಅಂತ ಬಿಯರ್ ಕುಡಿಯೋದ? ಹ್ಯಾಬಿಟ್ ಆಗಿರೋದಲ್ಲ ಅದು ಕುಡಿಯೋ. ಈಗಂತೂ ಜಾಸ್ತಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಬಿಯರ್ದು. ಸೊ ಅದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ ಸರ್ ನಿಮಗೆ? ಇಲ್ಲ, ಅಭ್ಯಾಸ ಇಲ್ಲ, ಹಂಗ ಗೊತ್ತಿಲ್ಲ. ತಿಳ್ಕೊಳ್ಳೋದು ಇಲ್ವಾ ನೀವುಗಳು ಯಾರು ಜನರಲ್ ನಾಲೆಜ್ ಆದ್ರೂ ಬಿಯರ್ ಬಗ್ಗೆ? ಇಲ್ಲ, ಬಿಯರ್ ಏನು ಕುಡಿತಾರೆ ಅಂತ ಗೊತ್ತಿತ್ತು. ಏನು ಬಿಯರ್ ಹ್ಯಾಬಿಟ್ ಆಗಿರೋದಲ್ವಾ, ಅದಕ್ಕೆ ರೂಢಿ ಕುಡಿತಾರೆ. ನೀವೇನು ಹೇಳ್ತೀರಾ? ದಪ್ಪಾಗ್ಲಿಕ್ಕೆ ಕುಡಿತಾರೆ ಅಂತ. ಶೆಕೆಗಾಲದಲ್ಲಿ ಭಾರಿ ಪ್ರೊಡಕ್ಷನ್ ಜಾಸ್ತಿ ಆಗಿಬಿಟ್ಟಿದೆ ಬಿಯರ್ದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಮೇಡಮ್, ಒಟ್ಟಿಗೆ ಹಂಗೆ ಫ್ರೆಂಡ್ಸ್ಗಳೆಲ್ಲ ಹೇಳ್ತಿರ್ತಾರಲ್ಲ ದಪ್ಪಾಗೋದಕ್ಕೆ ಹಂಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ. ನಾವು ವಾಟರ್ ಕುಡಿತೀವಿ, ಜ್ಯೂಸ್ ಕುಡಿತೀವಿ ಅಷ್ಟೇ, ವಾಟರ್ ನ ಇದು. ನೀವೇನು ಹೇಳ್ತೀರಾ, ಕುಡಿಯೋ ಅಭ್ಯಾಸ ಇದೆಯಾ ನಿಮಗೆ? ಹಾಂ ಇದೆ. ಕುಡಿಯೋ ಅಭ್ಯಾಸ ಅಲ್ಲ, ತುಂಬಾ ಶೆಕೆ ಆಯ್ತದೆ, ಬದುಕದೆ ಕಷ್ಟ, ಮಳೆ ಇಲ್ಲ, ಬೆಳೆ ಇಲ್ಲ, ಆ ತಣಗಿರೋದು ಕುಡಿಬೇಕು, ಜೀವ ಉಳಿಸ್ಕೋಬೇಕು ಅನ್ನೋ ಒಂದು ಇದಾಗಿದೆ ನಮ್ಗೆ. ಏನ್ ಮಾಡೋದವ, ಬಿಸಿಲು ತಡೆಯಕ್ಕಾಗಲ್ಲ. ಈಗ ಶೆಕೆ ಆದ್ರೆ ನಾವುಗಳೆಲ್ಲ ಏನ್ ಕುಡಿತೀವಿ, ಜ್ಯೂಸ್ ಕುಡಿತೀವಿ, ಮಜ್ಜಿಗೆ ಕುಡಿತೀವಿ, ಎಳ್ನೀರ್ ಕುಡಿತೀವಿ. ಆದ್ರೆ ಈ ಗಂಡ ಇಕ್ಳು ಬಿಯರ್ ಕುಡಿತಾರಲ್ಲ ತಣ್ಣಗಿರ್ಲಿ ಅಂತ. ಅವ್ರಿಗೆ ಮೈ ಉರಿ ಹತ್ಕೊಳ್ಳಿ ಅಂತ, ಇನ್ನ ನಾವು ತಣ್ಣಗಾಗ್ಲಿ ಅಂತ ಕುಡಿತೀವಿ, ಅವರು ಇನ್ನ ಉರಿ ಹತ್ಕೊಳ್ಳಿ, ಉಚ್ಚ ಉಯ್ಯೋದೆಲ್ಲ ಇನ್ನು ಉಷ್ಣ ಬರ್ಲಿ ಅಂತ ಕುಡಿಯೋದು. ಇನ್ನೇನ್ ಕುಡಿತಾರೋ ಅವ್ರ ಗಂಡಸರು. ಈಗ ಒಂದ್ ಹಾಡಿ ಹಾಡಿದೆ ಗೊತ್ತಾ ನಿಮ್ಗೆ, ಕುಡುಕರೇ ನಮ್ಮ ದೇಶದ ಆಸ್ತಿ ಅಂತ ಅಲ್ವಾ?
ಕುಡುಕರು ನಮ್ಮ ದೇಶದ ಆಸ್ತಿ, ಸರ್ಕಾರಕ್ಕೆ ಅವರೇ ಆಸ್ತಿ, ಅವ್ರಿಲ್ಲ ಸರ್ಕಾರ ಇಲ್ಲ. ಹ್ಞೂ ಕಣವ, ಅದೇ ಆಸ್ತಿ. ಕುಡುಕದ್ದೇ ತವ್ರ ಮನೆ, ಕುಡುಕದ ಅಂಗಡಿನೇ ತವ್ರ ಮನೆ ಆಗದೆ. ಏನ್ ಮಾಡ್ತೀಯ, ನಮ್ಗೆ ಹೇಳಕ್ ಬರಲ್ಲ. ಅದರಿಂದನೇ ದೇಶ ಬದುಕಿರೋದು. ಅದಿಲ್ಲ ಅಂದ್ರೆ ಇಲ್ಲೇ ಇಲ್ಲ. ಬೈತಿ ಅಂದ್ರೆ ಏನ್ ಮಾಡೋದು ನಮ್ಗೆ? ಮಾಡ್ತಾರಲ್ಲ ಅವರು, ಹೊಟ್ಟೆ ತಂದು ಕೊಡಲ್ಲ, ಬಟ್ಟೆ ತಂದು ಕೊಡಲ್ಲ. ಕುಡ್ಕೊಂಡ್ ಕುಡ್ಕೊಂಡ್ ಬಂದು ಮನೆ ಕಂಡ್ರೆ ನಾವೇನ್ ತಿನ್ನೋಣ? ಹೆಂಗ್ಸರು ಮನೆ ಒಳಗೆ ಹೇಳವ. ಹ್ಞೂ, ಮತ್ತೆ ಅದನ್ನ ನೋಡ್ಕೋಬೇಕಲ್ಲ ಗಂಡಸ ಆದವರು. ಕುಡಿಯೋದ್ ಬಿಟ್ರೆ ದೇಶ ಹೆಂಗ್ ಉದ್ಧಾರ ಆಗುತ್ತೆ? ಹ್ಮ್, ಮತ್ತೆ ನಮ್ಮಿಂದಾನೆ ಮತ್ತೆ ಸರ್ಕಾರ ನಡೀತಾ ಇರೋದು. ಮತ್ತೆ ಹೆಂಗೆ ಅಂತಂದ್ರೆ, ನಾ ಎಲ್ಲಾರು ಗಂಡಸರು ಅದ್ರಿಂದಾನೆ ದುಡ್ಡು ಕಾಸೆಲ್ಲ ಬೆಳವಣಿಗೆ ಆಗ್ತಾ ಇರೋದು ಅದ್ರಿಂದಾನೆ. ಮತ್ತೆ ನಾವ ಎಲ್ಲಾ ಬ್ರ್ಯಾಂಡು ಕುಡಿತೀವಿ, ಬೀರು ಎಲ್ಲ. ಹ್ಮ್, ಅದಕ್ಕೆ ಪ್ರೊಡಕ್ಷನ್ ಜಾಸ್ತಿ ಬೆಳೀಲಿ ಅಂತಾನೆ ಮಾಡ್ತಾ ಇರೋದು. ಎಲ್ಲರೂ ಜ್ಯೂಸು, ಎಳ್ನೀರು ಇಂತಹದನ್ನ ಚೂಸ್ ಮಾಡಿದ್ರೆ ಕೆಲವರು ಬಿಯರ್ ಚೂಸ್ ಮಾಡ್ತಿದಾರಲ್ಲ ಮೇಡಮ್. ಲೇಡೀಸ್ ಮಹಿಳೆಯರೆಲ್ಲ ತಣ್ಣ ಮಜ್ಜಿಗೆ ಜ್ಯೂಸ್ ಎಲ್ಲ ಕುಡಿತಾರೆ. ಇನ್ನು ಜೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ಬಿಯರು, ಕಿಂಗ್ ಫಿಶರು, ನಾಕೌಟು, ಐ ಬಿ. ನೀವು ಕುಡಿತೀರಾ ಸರ್? ನಾವು ಕುಡಿತೀವಿ ಮೇಡಮ್, ಬಾನರ್ ಕೊನ್ ಟೈಮ್. ಶೆಕೆ ಆದಾಗ ಎಲ್ಲರೂ ಆತರ ಹಣ್ಣು ಜ್ಯೂಸ್ ಅಥವಾ ಕೋಲ್ಡ್ ಆಗಿರೋಂತದನ್ನ ಆಯ್ಕೆ ಮಾಡ್ತಾರೆ ಮೇಡಮ್. ಸೋಮವಾರದಿಂದ ಶನಿವಾರವರೆಗೂ ನಾವು ಡ್ಯೂಟಿಯಲ್ಲಿ ಇರ್ತೀವಲ್ಲ, ಆ ಟೈಮಲ್ಲಿ ಏನು ಹೊಡೆಯಲ್ಲ. ಇನ್ನು ಭಾನುವಾರ ಎಲ್ಲ ಬಂದಮೇಲೆ ಕೋಲ್ಡ್ ಡ್ರಿಂಕ್ಸು, ಆಲ್ ಡ್ರಿಂಕ್ಸ್ ಎಲ್ಲ ಮಿಕ್ಸ್ ಇರ್ತದೆ. ನಾವು ಜ್ಯೂಸು ಆಲ್ರೆಡಿ ಕಬ್ಬಿಣ ಹಾಲು, ನಿಂಬೆಹಣ್ಣು ಜ್ಯೂಸು ಇವೆಲ್ಲ ಕುಡಿತೀವಮ್ಮ. ಬಟ್ ಈಗ ನಿಮಗೆ ವಿಷಯ ಗೊತ್ತಿರ್ಬೋದು, ಬಿಯರ್ದು ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಸರ್. ಈಗ ಸಣ್ಣ ಚಿಕ್ಕ ಅಂಗಡಿಗಳಲ್ಲೆಲ್ಲ 15 ಬಾಟ್ಲು 15 ಬಾಕ್ಸ್ ಖಾಲಿ ಆಗ್ತಿತ್ತು. ಬಟ್ ಈಗ 30-40 ಬಾಕ್ಸ್ಗಳು ಖಾಲಿ ಆಗ್ತಿದೆ ಅಂತೆ. ಅಷ್ಟು ಈ ಬೇಸಿಗೆಗೆ ಅಷ್ಟು ಬಿಯರ್ ಕುಡಿತಿದ್ದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ನೆಪ ಮಾತ್ರ ಅಷ್ಟೇ, ಏನಿಲ್ಲ, ಸುಮ್ಮನೆ ನೆಪ. ಆಲ್ಕೋಹಾಲ್ ಮಿಕ್ಸ್ ತಾನೇ ಅದು. ಆಲ್ಕೋಹಾಲ್ ಯಾವ ಸೇರಿದ್ರು, ಬಿಯರ್ ಸೇರಿದ್ರು ಅಷ್ಟೇ, ಬ್ರಾಂದಿ ಸೇರಿ ರಮ್ ಸೇರಿದ್ರು ಅಷ್ಟೇ. ರಿಯಲ್ ಆಗಿ ಎಳ್ನೀರು ಇಲ್ಲ ನಿಂಬೆಹಣ್ಣು ರಸ ಇಲ್ಲ ಮಾಮೂಲಿ ನಮ್ಮ ಫ್ರೂಟ್ ಜ್ಯೂಸ್ ಕುಡಿದ್ರೆ ತಣ್ಣಗಾಗ್ತದೆ. ಅದೆಲ್ಲ ನೆಪಕ್ಕೆ ಏನು ಮಾಡ್ತಾವ್ರೆ, ಆ ಬಿಯರ್ ಕುಡಿ ಇನ್ನೊಂದು ಕುಡಿ ಅಂತ ಅವ್ರು ಬಿಸ್ನೆಸ್ ಮಾತ್ರ ಪ್ರೊಡ್ಯೂಸ್ ಮಾಡ್ತಾವ್ರೆ ಅಷ್ಟೇ. ಅದು ಬಿಯರ್ ಕುಡಿಯೋದು ಆರೋಗ್ಯಕ್ಕೆ ಹಾನಿಕರ ಅಲ್ವಾ? 100% ಹಾನಿಕರ ಅದು. ಹೌದು, ಕೆಟ್ಟದಂದ್ರೆ ಓಡೋಗ್ತಾರೆ, ಒಳ್ಳೇದಂದ್ರೆ ದೂರ ಇರ್ತಾರೆ. ಹೌದು, ಒಂದು ಬಾಟ್ಲ್ ನೀರು ತಗೊಂಬಪ್ಪ ಅಂದ್ರೆ ತಗೊಂಬರಕ್ ಆಗಲ್ಲ, ಬಾರ್ ಇಲ್ಲಪ್ಪ ಅಂದ್ರೆ ಚೆಕ್ ಅಂತ ತೋರಿಸ್ತಾರೆ. ಇರೋ ಪೊಸಿಷನ್ ಅದು. ಅಲ್ಲ ಸರ್, ಬಿಸಿಲು ಇವಾಗ ನಿಮಗೆ ಬಿಸಿಲು ಶೆಕೆ ಆಗ್ತಿದೆ ಅಂದ್ರೆ ಏನೇನು ಕುಡಿತೀರಾ ಸರ್? ನಾವು ಇಷ್ಟು ವರ್ಷ ನಾನು ಸ್ಟೇಜ್ ಆದ್ರೂ ಕೂಡ ಇಷ್ಟು ಸೆಕೆ ನಾನು ನೋಡಲಿಲ್ಲ. ಜನಕ್ಕೆ ತುಂಬಾನೇ ಕಷ್ಟ ಇದೆ ಈ ಬಿಸಿಲು. ಮಳೆ ಯಾವಾಗ ಬರುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಊಟ ಮಾಡೋಕ್ಕೆ ಯಾರು ಜನ ಇಷ್ಟಪಡ್ತಾ ಇಲ್ಲ. ಬರೀ ನೀರು ಕುಡಿದು 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 ಅವರು ಹೊಟ್ಟೆ ತುಂಬಿಸ್ಕೊಂತಾರೆ. ಆ ಕಾಯಿಲೆ ಬರುತ್ತೆ, ಒಳ್ಳೇದಾಗುತ್ತೆ, ಅದು ಗೊತ್ತಿಲ್ಲ. ಎಂತ ಮಾಡಿ ಗೊತ್ತಿಲ್ಲ ಮೇಡಮ್, ಅದೊಂದು ಮಾತ್ರ ಗೊತ್ತಿಲ್ಲ. ಹೇಳಿ ಅದು ಹೇಳ್ತಾರೆ, ಅದೊಂದು ಮಾತ್ರ ಕೇಳಿದ್ ಕೇಳ್ತಾರೆ, ಅದು ಗೊತ್ತಿಲ್ಲ. ಬಿಸಿಲು ಕಾಲದಲ್ಲಿ ತುಂಬ ನೀರುಗಳು ಕುಡಿದು ಕುಡಿದು ಊಟನೇ ಸೇರ್ತಾ ಇಲ್ಲ. ನಾವು ಎಲ್ಲ ಜನ ಓಡಾಡೋದಕ್ಕೆ ಬಸ್ ಕೂಡ ಏನೂ ಇಲ್ಲ ಒಟ್ಟಿನಲ್ಲಿ. ನಿಜವಾಗ್ಲೂ ಬಾರು ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು. ಮನೆಗ್ ಬಂದಿಲ್ಲ ಅಂತ ಬೈಬೇಡಿ ನೀವು. ಮೇಡಮ್, ಲೇಡೀಸು ಮಹಿಳೆಯರೆಲ್ಲ ತಣ್ಣ ಮಜ್ಜಿಗೆ ಜ್ಯೂಸ್ ಎಲ್ಲ ಕುಡಿತಾರೆ. ಇನ್ನು ಜೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ಬಿಯರು, ಕಿಂಗ್ ಫಿಶರು, ನಾಕೌಟು. ಕುಡಿಯದಿದ್ದರೆ ಈ ಜನ ನಡೆಯಲಾರದು ಜೀವನ. ನೆಪ ಮಾತ್ರ ಅಷ್ಟೇ, ಏನಿಲ್ಲ, ಸುಮ್ಮನೆ ನೆಪ. ಆಲ್ಕೋಹಾಲ್ ಮಿಕ್ಸ್ ತಾನೇ ಅದು. ಆಲ್ಕೋಹಾಲ್ ಯಾವ ಸೇರಿದ್ರು, ಬಿಯರ್ ಸೇರಿದ್ರು ಅಷ್ಟೇ, ಬ್ರಾಂದಿ ಸೇರಿದ್ರು ಅಷ್ಟೇ. ಒಂದು ಬಾಟ್ಲ್ ನೀರು ತಗೊಂಬಪ್ಪ ಅಂದ್ರೆ ತಗೊಂಬರಕ್ ಆಗಲ್ಲ. ಎಣ್ಣೆ ಬೇಕು ಅಣ್ಣ, ಶಕೆ ಜಾಸ್ತಿ ಆಯ್ತದೆ, ಅದಕ್ಕೇನೋ ಸ್ವಲ್ಪ ಕೋಲ್ ಮಾಡಿದ್ರಿಯಾ?
ಎಲ್ಲಿ ಕೆಲಸ ಮಾಡೋದು ಸಾಲ್ತಾ ಇಲ್ಲ. ಕುಡಿತೇವೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವಾಗಾದ್ರೂ ಹೋಗಿ ಕುಡಿತಾ ಇರ್ತೀವಿ.